ಮಾನ್ಯ ಸಭಾಧ್ಯಕ್ಷೆ, ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 311. ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಸಚಿವರಿಗೆ ಇಚ್ಛೆ ಪಡ್ತೀನಿ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷೆ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಸಭಾಧ್ಯಕ್ಷೆ, ಕೈಗಾರಿಕೆ ನೀತಿ ಅಡಿಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕನ್ನು ಅಭಿವೃದ್ಧಿ ಹೊಂದಿರುವಂಥ ತಾಲೂಕು ಅಂತ 2020-25 ಈ ನೀತಿಗೆ ಇವರೇನು ಪರಿಗಣಿಸಿದ್ದಾರೆ ಸಭಾಧ್ಯಕ್ಷೆ? ನಾನು ಕೆಲವೊಂದು ಅಂಶಗಳನ್ನು ಸಚಿವರ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡ್ತೀನಿ ಸಭಾಧ್ಯಕ್ಷೆ. ಈಗಾಗಲೇ ದೊಡ್ಡಬಳ್ಳಾಪುರದಲ್ಲಿ ಮೊದಲನೇ ಇಂಡಸ್ಟ್ರಿಯಲ್ ಏರಿಯಾ ಪ್ರಾರಂಭ ಆಗಿ 25 ವರ್ಷಗಳಿಗೂ ಹೆಚ್ಚಿನ ಸಮಯ ಆಗಿದೆ ಸಭಾಧ್ಯಕ್ಷೆ. ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಪೆರೆಲ್ ಪಾರ್ಕ್ 1 & 2 ಇದೆ, ಇದರೊಟ್ಟಿಗೆ ಓಬ್ದೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇನ್ನು ಈಗ ಡೆವಲಪಿಂಗ್ ಇದೆ ಸಭಾಧ್ಯಕ್ಷೆ. ದೊಡ್ಡ ದೊಡ್ಡ ಕಂಪನಿಗಳು ಟಫೆ ಆಗ್ಬೋದು, SLR ಆಗ್ಬೋದು, ಹಿಟಾಚಿ ಆಗ್ಬೋದು, ಮುಸಾಶಿ ಆಗ್ಬೋದು, LNT ಎಕ್ವಿಪ್ಮೆಂಟ್ ಆಗ್ಬೋದು, ಇವರೆಲ್ಲರೂ ಇಲ್ಲಿ ಈಗಾಗಲೇ ಕಾರ್ಖಾನೆಗಳನ್ನ ನಡೆಸ್ತಾ ಇದ್ದಾರೆ ಸಭಾಧ್ಯಕ್ಷೆ. ಹೊಸದಾಗಿ ಜೂಬ್ಲಿಯಂಟ್ ಫುಡ್ ವರ್ಕ್ಸ್ ಸಹ ಒಂದು ದೊಡ್ಡ ಕಾರ್ಖಾನೆಯನ್ನು ಈಗ ಓಪನ್ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷೆ. ಇಲ್ಲಿ ಇವರು ಕೊಟ್ಟಿರುವಂಥ ವಿವರಗಳ ಪ್ರಕಾರ ಒಟ್ಟು ಕೇವಲ 12,870 ಕಾರ್ಮಿಕರಿದ್ದಾರೆ ಅಂತ ಕೊಟ್ಟಿದ್ದಾರೆ ಸಭಾಧ್ಯಕ್ಷೆ. ಆದರೆ ಅಂದಾಜು ಕಾಂಟ್ರಾಕ್ಟ್ ಬೇಸ್ ವರ್ಕರ್ಸ್ ಸೇರಿ 60,000 ಹೆಚ್ಚು ನೌಕರರು ನಮ್ಮ ಇಂಡಸ್ಟ್ರಿಯಲ್ ಏರಿಯಲ್ಲಿ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷೆ. ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹೆಚ್ಚಾಗಿದೆ ಸಭಾಧ್ಯಕ್ಷೆ. ಇನ್ನು ಪ್ರತಿಯೊಂದು ಇಂಡಸ್ಟ್ರಿಯಲ್ ಏರಿಯಾ ಗ್ರಾಮಗಳಿಗೆ ಕನೆಕ್ಟಿಂಗ್ ರೋಡ್ಸ್ ಆಗಿ ಇಂಡಸ್ಟ್ರಿಯಲ್ ಏರಿಯಾ ಮುಖಾಂತರನೇ ಹೋಗುತ್ತೆ ಸಭಾಧ್ಯಕ್ಷೆ. ಮತ್ತು ಈ ಗ್ರಾಮಗಳಲ್ಲಿರುವಂಥ ರೋಡ್ಗಳು ಈ ಇಂಡಸ್ಟ್ರಿಯಲ್ ವೆಹಿಕಲ್ಸ್ ತಗೊಳ್ಳೋಷ್ಟು ಈ ಗ್ರಾಮಗಳ ರಸ್ತೆಗಳು ಮೂಲಭೂತ ಸೌಕರ್ಯ ಹೊಂದಿಲ್ಲ ಸಭಾಧ್ಯಕ್ಷೆ. ಮತ್ತು ಏನು ಈ ಒಂದು ಕಾರ್ಮಿಕರಿಗೆ ಏನು ಕೊಡುವಂತಹ ಮೂಲಭೂತ ಸೌಕರ್ಯಗಳಾಗ್ಬೋದು, ಈ ಸೌಕರ್ಯಗಳು ಸಹ 60,000 ಹೆಚ್ಚು ಕಾರ್ಮಿಕರಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು. ಸ್ಟ್ರೀಟ್ ಲೈಟ್ಗಳಾಗ್ಬೋದು, ಮೇಂಟೆನೆನ್ಸ್ 25 ವರ್ಷದಿಂದ ಡೆವಲಪ್ ಮಾಡಿರೋದು ಬಿಟ್ಟರೆ ಯಾವುದೇ ರೀತಿಯಾದಂಥ ಮೇಂಟೆನೆನ್ಸ್ ಅಪ್ಕೀಪು KIDB ಇಂಡಸ್ಟ್ರಿಯಲ್ ಏರಿಯಲ್ಲಿ ಇವತ್ತು ಇಲ್ಲ ಸಭಾಧ್ಯಕ್ಷೆ. ಇದರೊಟ್ಟಿಗೆ ಏನು ಈಗಾಗಲೇ ಹೊಸದಾಗಿ ನೋಟಿಸ್ ಕೊಟ್ಟಿದ್ದಾರೆ KIDB ಅವರು. ನಾಗದೇನಹಳ್ಳಿ, ಆದಿನಾರಾಯಣ ಹೊಸಳ್ಳಿ ಹಾಗೂ ಕೊನಗಟ್ಟದ ವ್ಯಾಪ್ತಿಯಲ್ಲಿ 1,032 ಎಕರೆ ಹೊಸ ನೋಟಿಫಿಕೇಷನ್ ಆಗಿದೆ ಸಭಾಧ್ಯಕ್ಷೆ. ಇಲ್ಲಿ ಹೊಸ ಕಂಪನಿಗಳನ್ನ ಆಕರ್ಷಿಸುವಂಥ ನಿಟ್ಟಿನಲ್ಲಿ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸು, ಅವರು ಏನೇ ಪರವಾನಗಿಗಳಿಗೆ ಅವರು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವುದೇ ಒಂದು ಸಕಾಲದಲ್ಲಿ ಅವ್ರಿಗೆ ಪರ್ಮಿಷನ್ಸ್ ಕೊಡೋ ನಿಟ್ಟಿನಲ್ಲಿ ಹೊಸ ಕಂಪ್ನಿಗಳು, ಯಾಕಂದರೆ ಬೆಂಗಳೂರು ತುಂಬ ಹತ್ರ ಇದ್ದೀವಿ ಸಭಾಧ್ಯಕ್ಷೆ, ಕೇವಲ 15 ಕಿಲೋಮೀಟರ್ BBMPಯಿಂದ, ದಯವಿಟ್ಟು ಯಾವುದಾದ್ರೂ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡಲಿಕ್ಕೆ. ಮತ್ತು ಎಲೆಕ್ಟ್ರಾನಿಕ್ ವೆಹಿಕಲ್ಸು ಸಹ ನಾನು ಇತ್ತೀಚೆಗೆ ಮಾಧ್ಯಮದಲ್ಲಿ ನೋಡಿದಂಗೆ IBC 300 ಎಕರೆ ಕೇಳ್ತಾ ಇದ್ದಾರೆ ಸಭಾಧ್ಯಕ್ಷೆ. ಅಲ್ಲೂ ಸಹ ಹೆಚ್ಚಿನ ಜಾಗ ಅಪೆರೆಲ್ ಪಾರ್ಕ್ 2 ಓಬ್ದೇನಹಳ್ಳಿಯಲ್ಲೂ, ಓಬ್ದೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಲ್ಲೂ ಅವೈಲಬಿಲಿಟಿ ಇದೆ. ದಯವಿಟ್ಟು ಸಚಿವರು ಈ ಬಗ್ಗೆ ಗಮನ ಹರಿಸಿ ಸೌಲಭ್ಯಗಳನ್ನ ಕಲ್ಪಿಸೋ ನಿಟ್ಟಿನಲ್ಲಿ ಮತ್ತು ಕಾರ್ಮಿಕರಿಗೂ ಹೆಚ್ಚಿನ ಸೌಲಭ್ಯಗಳನ್ನ ಕಲ್ಪಿಸೋ ನಿಟ್ಟಿನಲ್ಲಿ ಸಚಿವರ ಒಂದು ಸಹಕಾರ ಇರಬೇಕಂತ ಮನವಿ ಮಾಡ್ತೀನಿ ಸಭಾಧ್ಯಕ್ಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಶಾಸಕರು ಹೇಳಿದಾಗೆ ಈ ರಾಜ್ಯದಲ್ಲಿ ನಮ್ಮ ಏನು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ 152 ತಾಲೂಕುಗಳು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಬರ್ತವೆ, 78 ತಾಲೂಕುಗಳು ಬ್ಯಾಕ್ವರ್ಡ್ ತಾಲೂಕು ಅಂತ ಬರ್ತದೆ, 9 ತಾಲೂಕುಗಳು ತಮ್ಮದು ಏನು ಬೆಂಗಳೂರು ಅರ್ಬನ್ ಮತ್ತು ರೂರಲ್ ಡಿಸ್ಟ್ರಿಕ್ಟು, 9 ಇವು ಡೆವಲಪ್ ತಾಲೂಕು ಅಂತ ಬರ್ತದೆ. ತಾವು ನನಗೆ ಗಮನವನ್ನು ಸೆಳೆದಿದ್ದೀರಿ. ಏನಂದರೆ ಅಲ್ಲಿ ಭಾಳಷ್ಟು ಮೂಲಭೂತ ಸೌಕರ್ಯಗಳು, ಆ ಇಂಡಸ್ಟ್ರಿಯಲ್ ಪಾರ್ಕಿಗೆ ಹೋಗುವ ರಸ್ತೆಗಳು ಆ ಲೋಡಿಗೆ ಡಿಸೈನ್ ಆಗಿರೋಂಗಿಲ್ಲ, ಅಥವಾ ಅದು ಭಾಳ ನ್ಯಾರೋ ಇರ್ತವೆ, ಮತ್ತು ಭಾಳ 25 ವರ್ಷ ಹಳೆಯದಾಗಿದ್ದರಿಂದ ಅಲ್ಲಿ ಮೇಂಟೆನೆನ್ಸ್ ಸಲ್ಲಿ ಸರಿಯಾಗಿ ಮೂಲಭೂತ ಸೌಕರ್ಯಗಳೆಲ್ಲ ಹಾಳಾಗೋಗಿರ್ತವೆ, ರಿಪೇರ್ ಮಾಡಬೇಕು ಅಂತೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಸಚಿವನಾದ ಮೇಲೆ ಒಂದು ಚಿಂತನೆಯನ್ನು ಮಾಡಿದ್ದೀನಿ. ಆ್ಯಸ್ ಅ ಒನ್ ಟೈಮ್ ಮೆಷರ್ ಅಂಥೇಳಿ ನಾವು ಎಲ್ಲ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್, ರಾಜ್ಯದಲ್ಲಿರುವಂಥ ಎಲ್ಲ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಇದ್ದಾವೆ, ಅದು ಪೀನ್ಯ ಇರ್ಬೋದು ಯಾವುದೇ ಇರ್ಬೋದು, ಅದೆಲ್ಲವನ್ನು ಕೂಡ ಒಂದು ಸ್ವಲ್ಪ ನಾವು ಅಭ್ಯಸಿಸಿ ಅಲ್ಲೇನು ಮಿನಿಮಮ್ ಫೆಸಿಲಿಟೀಸ್ ಆದರೂ ತುಂಬ ನಾವು ಏನು ಕೊಡಬೇಕು ಆ ಫೆಸಿಲಿಟೀಸನ್ನು ನಾವು ಮತ್ತೆ ಅಪ್ಡೇಟ್ ಮಾಡಿ ಅದನ್ನು ನಾವು ಅಲ್ಲಿ ಅಸೋಸಿಯೇಷನ್ಗೆ ಹ್ಯಾಂಡ್ ಓವರ್ ಮಾಡಬೇಕು, ಒಂದು ಸಪ್ರೇಟ್ ಬಾಡಿ ಇದು ಮಾಡೋಕ್ಕೆ ಚಿಂತನೆ ಮಾಡ್ತಾ ಇದ್ದೀವಿ. ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಾಡ್ತಾರೆ ಈಗ, ಸೊ ಆಮೇಲೆ ಅದರಲ್ಲಿ 70% ಡಿವಿಷನ್ ಬರ್ತದೆ. 70% ಅಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ನಲ್ಲಿ ನಾವು ಖರ್ಚು ಮಾಡ್ತೀವಿ, 30% ಲೋಕಲ್ ಬಾಡೀಸ್ ಕೊಡ್ತೀವಿ, ಸೊ ದಟ್ ಅವ್ರೂ ಕೂಡ ಇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾನ್ಯ ಶಾಸಕರೇನು ಹೇಳಿದ್ದಾರೆ ಆ ದಿಶೆಯಲ್ಲಿ ನಿಮ್ದು ಅಷ್ಟೇ ಅಲ್ಲ,
ಎಲ್ಲ ಇಂಡಸ್ಟ್ರಿಯಲೈಸ್ಟೇಷನ್ ಕೂಡ ನಾವು ಒನ್ ಟೈಮ್ ಬೇರೆ ಒಂದು ಬಾರಿ ಅದನ್ನು ಅಪ್ಡೇಟ್ ಮಾಡಿ ನಾವು ಇದು ಮಾಡುವಂಥದ್ದು ಕೆಲಸ ಮಾಡ್ತೀವಿ. ಉತ್ತರ ಕೊಡ್ತೀನಿ ಆಮೇಲೆ ಮಾತಾಡ್ತೀರಿ. ಅದಲ್ಲದೆ ಈಗ ಇಲ್ಲಿ ಇನ್ನೊಂದು ನಮಗೆ ಹೆಮ್ಮೆ ಪಡುವಂಥದ್ದು ಈಗ ಫಾಕ್ಸ್ಕಾನ್. ಈಗ ಫಾಕ್ಸ್ಕಾನ್ ಕೂಡ ಇಲ್ಲಿ ಬರ್ತಾ ಇದೆ. ಇಲ್ಲಿ ಸುಮಾರು 300 ಎಕರೆ ಇಲ್ಲಿ ಫಾಕ್ಸ್ಕಾನ್ ಈಗ ಭೂಮಿನೂ ಕೂಡ ಅಂತಿಮ ಹಂತದಲ್ಲಿತ್ತು. ಕೆಲವು ಸಮಸ್ಯೆಗಳಿತ್ತು. ಖುದ್ದಾಗಿ ನಾನೇ 4 ಬಾರಿ ಮೀಟಿಂಗ್ ಮಾಡಿ ಸರ್ ಮನೆ ಅಧ್ಯಕ್ಷರೇ. ಇಸ್ ವೆರಿ ವೆರಿ ಪ್ರೆಸ್ಟೀಜಿಯಸ್ ದಿಸ್ ಒನ್ ಫಾರ್ ಫಾಕ್ಸ್ಕಾನ್ ಫಾರ್ ಅಸ್. ಇದು ಆ್ಯಪಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಫಾಕ್ಸ್ಕಾನ್ ಕಂಪ್ನಿ. ಈಗ ಅದು 300 ಎಕರೆ ಮಾಡಿದ್ವಿ. ಲ್ಯಾಂಡ್ ಇಶ್ಯೂಸ್ ಭಾಳಷ್ಟು ಇತ್ತು. ನಾನೇ ಸ್ವತಃ 4 ಬಾರಿ ಮೀಟಿಂಗ್ ಮಾಡಿ ಈ ಇಂಡಸ್ಟ್ರಿನ ನಾವು ಕಳ್ಕೋಬಾರ್ದು, ನಮ್ಮಲ್ಲೇ ಇದು ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಇಲ್ಲಿ ಸುಮಾರು 50,000 ಎಂಪ್ಲಾಯ್ಮೆಂಟ್ ಬರ್ತದೆ. 50,000 ಅಟ್ ಫಸ್ಟ್ ಫೇಸ್. 50,000 ಎಂಪ್ಲಾಯ್ಮೆಂಟು, $1 billion ಅಂದರೆ ಸುಮಾರು 8,400 crore rupees ಇಲ್ಲಿ ನಿಮಗೆ ಬಂಡವಾಳ ಕೂಡ ಬರ್ತದೆ. ಈ ತಮ್ಮ ಏನು ತಾವು ಈ ಅನೇಕ ವಿಚಾರಗಳು ಹೇಳಿದಿರಿ, ಈ ವಿಚಾರಗಳು ನಮ್ಮ ಗಮನಕ್ಕಿದ್ದಾವೆ. ನಾವು ಸೂಕ್ತವಾದಂಥ ಮತ್ತು ಅಲ್ಲಿ ಕಾರ್ಮಿಕರಿಗೂ ಕೂಡ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಹೊಸ ಇಂಡಸ್ಟ್ರಿಯಲ್ ನಾವೆಲ್ಲರೂ ಕೂಡ ಅಲ್ಲೇ ಇಂಡಸ್ಟ್ರಿಯಲ್ ಪಾರ್ಕ್ನಲ್ಲಿ ಅವ್ರಿಗೆ ಫೆಸಿಲಿಟಿ ಸಿಗಬೇಕು, ಅಲ್ಲೇ ಅವ್ರಿಗೆ ಕ್ವಾರ್ಟರ್ಸ್ ಇರಬೇಕು ಮತ್ತು ಅವ್ರಿಗೆ ಅಲ್ಲಿ ಮೆಸ್ ಫೆಸಿಲಿಟಿ ಇರಬೇಕು. ಈ ಕೆಲವು ಚಿಂತನೆಗಳು ಕೇಂದ್ರ ಸರ್ಕಾರನೂ ಕೂಡ ಮಾಡ್ತಾ ಇದೆ, ನಾವು ಕೂಡ ಇದು ಮಾಡ್ತಾ ಇದ್ದೀವಿ. ನಿಮ್ಮ ಏನು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಉತ್ತರ ಅಲ್ಲಿ ಕಾರ್ಮಿಕರಿಗೆ, ಯಾಕೆ ನಮ್ಮ ಅಂಥದ್ದು ಲಿಸ್ಟ್ ಅದು ಕಾಂಟ್ರಾಕ್ಟ್ ಬಸ್ ಇದು ಬರೋದಿಲ್ಲ ನಮಗೆ ಬರುವಂಥದ್ದು ಅಫಿಷಿಯಲ್ ಆಗಿ ಹೇಳ್ಬೇಕಾದ್ರೆ ಈಗ ಎರಡು ಅಡಿಷನೇ ಫಾಕ್ಸ್ಕೊಂಡು 50,000 ಜನ ಆಗ್ತಾರೆ. ಹೀಗಾಗಿ ಅಲ್ಲಿ ಕಾರ್ಮಿಕರ ಏನು ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಮತ್ತು ಮೂಲಭೂತ ಸರಕುಗಳನ್ನ ನೆನ್ಕೊಡುವಂಥದ್ದು ಮತ್ತು ಅಲ್ಲಿ ಹಳ್ಳಿಗಳಲ್ಲಿ ಏನು ರಸ್ತೆಗಳು ಇದು ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಕಡೆ ನಾನು ಸೂಕ್ತವಾದಂಥ ಕ್ರಮ ಕೈಗೊಳ್ಳುತ್ತೇನೆ. ಅದ ಬಗ್ಗೆ ನಾನು ಗಮನಹರಿಸ್ತೇನೆ. ಓಕೆ ಸಭಾಧ್ಯಕ್ಷೆ, ಒಂದೇ ಒಂದು ಇದರೊಟ್ಟಿಗೆ ಸಚಿವರು ಹೇಳಿದ ರೀತಿಯಲ್ಲೇ ಹಳೆ ಒಂದು ಕೈಗಾರಿಕಾ ಪ್ರದೇಶಗಳಿಗೆ ಅವರೇನು ಈ ಒಂದು ಪಾಲಿಸಿ ಮಾಡಿದ್ದಾರೆ ಅದು ಸ್ವಾಗತಾರ್ಹ, ಅದಕ್ಕೆ ತುಂಬ ಧನ್ಯವಾದಗಳನ್ನ ಅವ್ರಿಗೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ. ಇದರೊಟ್ಟಿಗೆ ನಾನು ಹೇಳ್ದಂಗೆ ಮೂಲಭೂತ ಸೌಕರ್ಯಗಳು ಲೇಬರ್ಗೂ ಅಷ್ಟೇ, ಚೈಲ್ಡ್ ಕೇರ್ ಸೆಂಟರ್ ಆಗ್ಬೋದು, 25 ವರ್ಷ ಹಿಂದೆ ಮಾಡಿದಂಥ KIDB ಇವತ್ತಿರುವಂತಹ ರೆಗ್ಯುಲೇಷನ್ಸ್ ಪ್ರಕಾರ ಫೆಸಿಲಿಟೀಸ್ ಇಲ್ಲ ಸಚಿವರೇ. ಹಾಗಾಗಿ ದಯವಿಟ್ಟು ಆ ಚೈಲ್ಡ್ ಕೇರ್ ಸೆಂಟರ್ಸ್ ಆಗ್ಬೋದು ಮತ್ತು ಏನು ಬಸ್ ಸ್ಟಾಪ್ಸ್ ಆಗ್ಬೋದು, ಪೊಲೀಸ್ ಔಟ್ಪೋಸ್ಟು ಸಹ 60,000 ಜನ ಕೆಲಸ ಮಾಡ್ತಿದ್ರು ಅದು ಇಲ್ಲ. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ನಾನು ನಿಮಗೆ ಒಂದು ಪ್ರಸ್ತಾವನೆಯನ್ನು ನೀಡ್ತೀನಿ, ದಯವಿಟ್ಟು ತಮ್ಮ ಸಹಕಾರ ಹೆಚ್ಚಿನ ರೀತಿಯಲ್ಲಿ.